ಹಲೋ ಹಲೋ ಯಾರಿದು? ಹಲೋ, ನಾನು ಸಹ ಶಶಿಕಲಾ ಅಂತ. ಎಲ್ಲಿಂದ? ನಾನು ದುಬೈಯಿಂದ ಮಾಡ್ತಾ ಇದ್ದೀನಿ ಸರ್. ಏನ್ ಬೇಕು ಸರ್? ನಮ್ಗೆ ಏನಿಲ್ಲ, ಇದು ನಾವು ಒಂದು ವಿಧವೆಯರಾಗಿರ್ತಾರಲ್ಲ, ಅವರು ಮುತ್ತೈದೆಯರ ಪೂಜೆ ಮಾಡ್ಬೇಕು ಅಂತ ಲಕ್ಷ್ಮೀ ದೇವಿನ ಹೇಳ್ತಾರೆ. ಅದಕ್ಕೆ ನಮ್ಗೆ ಡೌಟ್, ನಾವು ಮಾಡ್ಬೋದಾ ಮಾಡಬಾರ್ದಾ ಅಂತ. ಏನು ವಿಧವೆ? ನಾನು ವಿಧವೆ. ಲಕ್ಷ್ಮೀ ದೇವಿ ಪೂಜೆನ ಮುತ್ತೈದೆಯರೇ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ನಮ್ಮಂತವರು ಮಾಡ್ಬೋದ? ನಾನು ವಿಧವೆ. ಈಗ ನಾನು ನಮ್ಮಂತವರು ಯಾವ್ದಕ್ಕಾದ್ರೂ ಗಂಡು ಹೆಣ್ಣು ಮಗು ದೊಡ್ಡವರು ಮುದುಕ ಮುದುಕಿ ವಿಧವೆ ವಿದುರ ಎಲ್ಲರೂ ಲಕ್ಷ್ಮೀ ಪೂಜೆ ಅಲ್ಲ. ನಮ್ಮತ್ತೆ ಯಾವ್ದಕ್ಕಾದ್ರೂ ಮನೆಯೊಳಗೆ ಕುಂಕುಮ, ನಮ್ಮ ತಾಯಿ ಕುಂಕುಮ ತಗೊಳಲ್ಲ ಬರೋ ಮುತ್ತೈದರು. ಆದ್ರೆ ಕುಂಕುಮಕ್ಕೂ ನಮ್ಮ ನಾವು ಹೋದ್ರೆ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಆತರ ನಾವು ಮಾಡ್ಬೋದಾ? ಏನಾಗಲ್ಲ, ಮಾಡಬಹುದು. ನೀವು ಮಾಡ್ತಾರ ಲಕ್ಷ್ಮಿಗೆ ಪೂಜೆ, ಯಾರಪ್ಪನ ಪರ್ಮಿಷನ್ ತಗೋಬೇಕು? ನೀನು ನಿನ್ ಇಷ್ಟ ಅದು. ಓಕೆ, ಅಲ್ಲ ಅದು ಭೇದ ಮಾಡ್ತಾರಲ್ಲ, ಭೇದ ಮಾಡ್ತಾರಲ್ಲ ಮುತ್ತೈದರು. ಅದಕ್ಕೆ ನಾ ಆತರ ಕೇಳ್ಕೊಂಡೆ. ಯಾಕಮ್ಮ ನಿನ್ ಕನ್ನಡ ಒಂಥರ ಮಾಡ್ಬೋದು ಇಲ್ಲ ಅಂತ. ಅದಕ್ಕೆ ಯಾವ ಊರ್ ನಿಂದು? ನಂಗೆ ಭಯ ಆಗ್ತಾ ಇದೆ ಮಾತಾಡಕ್ಕೆ, ಕೈ ನಡುಗ್ತಾ ಇದೆ, ಅದಕ್ಕೆ ಮಾತಾಡಕ್ ಆಗ್ತಾ ಇಲ್ಲ ನಂಗೆ. ನಾವು ಮೈಸೂರ್ನವ್ರ ಸರ್, ಮೈಸೂರಿಂದ ಇಲ್ಲಿ ಕೆಲ್ಸಕ್ಕೆ ಅಂತ ಬಂದಿರೋದು ಇಲ್ಲಿಗೆ ದುಬೈಗೆ. ಓಕೆ, ಮ ಸುಖವಾಗಿರು, ನಿನಗೆ ಇಷ್ಟ ಬಂದ ದೇವರಿಗೆ ಪೂಜೆ ಮಾಡು. ಓಕೆ, ಅದೇ ಆತರ ಭೇದ ಭಾವ ಮಾಡ್ತಿದ್ರಲ್ಲ, ಭೇದ ಭಾವ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ. ಇಲ್ಲ, ಯಾವ ಶಾಸ್ತ್ರದಲ್ಲಿ ಬರೆದಿಲ್ಲ. ಮಾಡ್ಬೋದಾ? ಮಾಡಬಹುದು, ಮಾಡಬಹುದು, ಮಾಡಬಹುದು. ಕುಂತಿ ಮಾಡ್ಲಿಲ್ವಾ? ಕುಂತಿ ಮಾಡ್ಲಿಲ್ವೇನ ಪೂಜೆ? ಹೌದು ಸರ್. ಗಜಗೌರಿ ವ್ರತ ಮಾಡ್ಲಿಲ್ವಾ? ಮಾಡಿದ್ರು. ಮತ್ತೆ ಮಾಡಿದ್ರು. ಇನ್ನು ಉದಾಹರಣೆ ಬೇಕಾ ನಿಮಗೆ? ಇನ್ನು ನಮ್ ಜೀವನದಲ್ಲಿ ತುಂಬಾ ತೊಂದರೆಗಳಾಯ್ತು, ತುಂಬಾ ಕಷ್ಟದಲ್ಲಿದ್ದೀನಿ. ಏನು ಯಾಕೆ ಹಿಂಗ್ ಆಗೋಯ್ತು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ, ಒಳ್ಳೇದಾಗತ್ತೆ. ಅಹೋರಾತ್ರನ ವಿಡಿಯೋಸ್ ಹೆಂಗ್ ಗೊತ್ತಾಯ್ತು ನಿನಗೆ? ಹೌದು ಸರ್, ಸ್ವಲ್ಪ ಫುಲ್ ನೋಡ್ತಾ ಇದ್ದೀನಿ ಸರ್. ನಾನು ಅದ್ರ ರಾತ್ರಿ ನೋಡೇ ಮಲಗದನ್ನೆಲ್ಲ ಫುಲ್ ಎಲ್ಲ ನೋಡ್ತೀನಿ ನಾನು. ನಾನು ಒಂದು ಒಂದ್ ತಿಂಗಳಿಂದ ನೋಡ್ತಾ ಇದ್ದೀನಿ ಸರ್. ನಂಗೆ ಗೊತ್ತಾಗ್ಲಿಲ್ಲ ಅವೆಲ್ಲ, ಏನೊಂದು ಗೊತ್ತಾಗಲ್ಲ ನಂಗೆ. ನಂಗೆ ಎಜುಕೇಶನ್ ಇಲ್ಲ, ಅಲ್ಲಿ ಏನ್ ತೆಗಿಬೇಕು ಏನ್ ನೋಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೆ. ಆಗ ಕಿಚ್ಚ ಸುದೀಪ್ ಅವ್ರದ್ದು ಇದೆಲ್ಲ ಬಂತಲ್ಲ, ನಿಮ್ದು ನಿಮ್ ಮನೆ ಹತ್ರ ಬಂದು ಇದೆಲ್ಲ ಜಗಳ ಮಾಡಿರೋದು, ಅಲ್ಲಿಂದ ನೋಡಕ್ ಶುರು ಮಾಡಿದೆ. ಯಾಕೆ ನೋಡ್ಬೇಕು ಅನ್ನಿಸ್ತದ ನೋಡಿ? ಅಲ್ಲಿಂದ ನನ್ಗೆ ಆಮೇಲೆ ನೀವು ನಿಮ್ ಕಾಲ್ ಮಾಡೋ ಮಾತಾಡ್ತಾರಲ್ಲ ಜನಗಳು, ಅವರೆಲ್ಲ ಅವೆಲ್ಲ ಕೇಳಿದೆ, ಅವೆಲ್ಲ ನೋಡಿದೆ, ಅದೆಲ್ಲ ನೀವು ಮಾತಾಡೋದೆಲ್ಲ ಖುಷಿ ಆಯ್ತು. ಒಳ್ಳೇದನ್ನ ಹೇಳ್ತಾ ಇದ್ದೀರಾ ಎಲ್ಲರಿಗೂ, ಒಳ್ಳೇದನ್ನ ಬಯಸ್ತೀರಾ, ಅದು ನಮಗ್ ಖುಷಿ ಆಯ್ತು. ಅದಕ್ಕೆ ನಾನು ಇದೊಂದು ಡೌಟ್ ಇತ್ತಲ್ಲ, ಕೇಳ್ಕೊಂಡ್ರೆ ಹೇಳ್ತಾರೆ ಏನು ಅಂತ ಗೊತ್ತಾಗುತ್ತೆ ಅಂತ ಮನ್ಸಲ್ಲಿ ಅದನ್ನ ಕೊರಗಿತ್ತು ಸರ್. ನನ್ಗೆ ಇವ್ರ ಹತ್ರ ಕೇಳ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ನಿಮಗೆ ಫೋನ್ ಮಾಡಿದೆ. ಜಗಳ ಎಲ್ಲ ನೋಡಿದಾಗ ನಿನಗೆ ಬೇಜಾರಾಗ್ಲಿಲ್ವಾ, ಈ ಮನುಷ್ಯ ಯಾಕೆ ಇಷ್ಟು ಜಗಳ ಆಡೋದು ಅಂತ? ಅಲ್ಲ, ನಂಗೆ ಅಷ್ಟೊಂದು ಜನ ಮನೆಯೊಳಗೆ ನುಗ್ಗಿಬಿಟ್ಟಿದ್ರಲ್ಲ, ಅದು ಬೇಜಾರಾಯ್ತು ಸರ್. ಮನೆ ಒಳಗಡೆ ನುಗ್ಗಿದ್ದು ತುಂಬಾ ತಪ್ಪು, ಅದು ನಂಗೆ ಬೇಜಾರಾಯ್ತು ಅದಕ್ಕೆ. ಆಮೇಲೆ ನೀವು ಅವ್ರದ್ದು ಬೇರೆ ಕಾಲಗಲ್ಲೆಲ್ಲ ಮಾತಾಡ್ತಿರಲ್ಲ, ಅದು ನಂಗೆ ಖುಷಿ ಆಯ್ತು ಎಲ್ಲರ ಜೊತೆ ಮಾತಾಡೋದು. ನೀವು ಫೇಸ್ಬುಕ್ ಅಲ್ಲಿ ಹಾಕ್ಲಾಂದ್ರೆ 10 ಜನ ಕಲ್ತ್ಕೋತಾರೆ ಪಾಪ, ಸೇಮ್ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ. ಏನ್ ತೊಂದ್ರೆ ಇಲ್ಲ ಸರ್, ಹಾಕಿ ಹಾಕಿ ಸರ್. ನನ್ನಂತ ವಿಧವೆಯರಿಗೂ ಗೊತ್ತಾಗ್ಲಿ ಅವ್ರಿಗೂ, ಅವರು ತುಂಬಾ ಬೇಜಾರು, ಅದೇನ್ ತೊಂದ್ರೆ ಇಲ್ಲ ಸರ್, ಹಾಕಿ. ಹಾಗೆ ನಂಗೆ ಮುಂದೆ ಆಗ ಚೆನ್ನಾಗಿರ್ತೀನ ಸರ್. ತುಂಬಾ ಚೆನ್ನಾಗಿರ್ತೀಯ. ಹೌದು ಸರ್. ಓಕೆ.